ಹಲೋ ನಮಸ್ತೆ ಫ್ರೆಂಡ್ಸ್ ನಿಮಗೆಲ್ಲ ಸ್ವಾಗತ ಫ್ಯಾಕ್ಟಿನ್ ಕನ್ನಡ ಚಾನಲ್ನ ಮೂವತ್ತ್ ಎಪಿಸೋಡ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಡೀ ವಿಶ್ವದಾದ್ಯಂತ ಎಲ್ಲರ ಕೆಂಗಣ್ಣಿಗೆ ಕಾರಣವಾಗಿರುವ ದೇಶ ಚೀನಾ ಇದಕ್ಕೆಲ್ಲ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಜನಿಸಿರುವ ಕೊರೋನಾ ವೈರಸ್ ಈ ಕೊರೋನಾ ವೈರಸ್ನಿಂದ ಇಲ್ಲಿಯವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮೇ ತಿಂಗಳವರೆಗೆ ಇಡೀ ವಿಶ್ವದಾದ್ಯಂತ ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಆ ಮೂವತ್ತು ಲಕ್ಷ ಜನರ ಜೊತೆಗೆ ಅವರ ಮೂವತ್ತು ಲಕ್ಷ ಕುಟುಂಬಗಳು ಸಹ ತಮ್ಮ ಜೀವನದ ಆಶಾಕಿರಣವನ್ನು ಸಹ ಕಳೆದುಕೊಂಡಿದ್ದಾರೆ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡವರ ರೋದ್ನೆ ನೋಡಿದರೆ ಕರಳು ಕಿತ್ತು ಬರುವಂತೆ ನೋವಾಗುತ್ತೆ ಈ ವೈರಸ್ನಿಂದ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಎಷ್ಟು ಜನ ತಮ್ಮ ವ್ಯಾಪಾರಗಳನ್ನ ಕೆಲಸಗಳನ್ನ ಜೀವನೋಪಾಯಗಳನ್ನ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ತಿನ್ನುವ ಒಂದು ಹೊತ್ತು ಅನ್ನಕ್ಕೂ ಯೋಚನೆ ಮಾಡುವ ಸ್ಥಿತಿ ಜನರಿಗೆ ಬಂದಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಚೀನಾ ದೇಶದಲ್ಲಿ ಜನಿಸಿದ ಕರೋನಾ ವೈರಸ್ ಕೊರೋನಾ ವೈರಸ್ನ ನಂತರವೂ ಬಹಳಷ್ಟು ವೈರಸ್ಗಳು ಚೀನಾದಲ್ಲಿ ಹುಟ್ಟಿರುವ ಸುದ್ದಿಗಳು ಜಾಲತಾಣಗಳಲ್ಲಿ ಹಬ್ಬಿದವು ಆದರೆ ಅವು ಅಷ್ಟು ತೊಂದರೆಯನ್ನು ನೀಡಲಿಲ್ಲ ಹಾಗೂ ಬಹಳಷ್ಟು ಸುದ್ದಿಗಳು ಅದರಲ್ಲಿ ಸುಳ್ಳಾಗಿದ್ವು ತನ್ನ ಬಯೋವೆಪನ್ನಿಂದ ನೆಲದ ಮೇಲೆ ಇಷ್ಟು ಸಾವುಗಳಿಗೆ ಕಾರಣವಾಗಿರುವ ಚೈನಾ ಈಗ ಆಕಾಶದಿಂದಲೂ ಸಹ ಜನರನ್ನು ಸಾಯಿಸುವ ಪ್ರಯತ್ನದಲ್ಲಿದೆ ಅದೆಲ್ಲ ಹೇಗೆ ಅಂತ ಮುಂದೆ ಹೇಳ್ತೀನಿ ವಿಡಿಯೋನ ನೋಡ್ತಾ ಇರಿ ನಿಮಗೆಲ್ಲ ಸ್ಪೇಸ್ ಸ್ಟೇಷನ್ಸ್ ಅಂದರೆ ಬಾಹ್ಯಾಕಾಶ ಕೇಂದ್ರಗಳ ಬಗ್ಗೆ ಗೊತ್ತೇ ಇರಬೇಕು ಇವುಗಳನ್ನ ಭೂಮಿಯ ಲೋವರ್ ಆರ್ಬಿಟ್ ಅಂದರೆ ಕೆಳಗಿನ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇವುಗಳಿಂದ ಬಹಳಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡಲಾಗುತ್ತೆ ಇವುಗಳು ಭೂಮಿಯ ಸುತ್ತ ಸುತ್ತಲೇ ಇರುತ್ತವೆ ಇದರಲ್ಲಿ ಆಸ್ಟ್ರೋನಾಟ್ಸ್ ಅಂದರೆ ಗಗನಯಾತ್ರಿಗಳು ಇರ್ತಾರೆ ಕಲ್ಪನಾ ಚಾವ್ಲಾ ನಿಮಗೆಲ್ಲ ಗೊತ್ತಿರಬೇಕು ಇವರು ಸಹ ಒಬ್ಬ ಗಗನಯಾತ್ರಿಯಾಗಿದ್ದರು ಇವರು ಸಹ ಇಂಥದ್ದೇ ಸ್ಪೇಸ್ ಸ್ಟೇಷನ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ರು ಈ ಬಾಹ್ಯಾಕಾಶ ಕೇಂದ್ರಗಳು ಗಾತ್ರದಲ್ಲಿ ಬಹಳ ದೊಡ್ಡದಾಗಿರ್ತವೆ ಇವುಗಳನ್ನ ಒಂದೇ ಬಾರಿಗೆ ಹೊತ್ತೊಯ್ಯಲು ಅಸಾಧ್ಯ ಆದ್ದರಿಂದ ಇದನ್ನು ಸಣ್ಣ ಸಣ್ಣ ಬಿಡಿಭಾಗಗಳಲ್ಲಿ ಸ್ಪೇಸ್ ಶೆಟಲ್ ಅಂದರೆ ಬಾಹ್ಯಾಕಾಶ ನೌಕೆಗಳಲ್ಲಿ ಹೊತ್ತು ಇದು ಭೂಮಿಯ ಲೋವರ್ ಆರ್ಬಿಟ್ನಲ್ಲಿ ಜೋಡಿಸಲಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಇಲ್ಲಿಯವರೆಗೂ ಹನ್ನೊಂದು ಸ್ಪೇಸ್ ಸ್ಟೇಷನ್ಗಳನ್ನು ಯುನೈಟೆಡ್ ಸ್ಟೇಟ್ಸ್ ಹಾಗೂ ರಷ್ಯಾ ಭೂಮಿಯ ಕಕ್ಷೆಯಲ್ಲಿ ಸ್ಥಾಪಿಸಿದೆ ಇದೇ ರೀತಿ ಚೀನಾ ದೇಶವು ಸಹ ತನ್ನ ಮೂರನೇ ಬಾಹ್ಯಾಕಾಶ ಕೇಂದ್ರವನ್ನು ಸ್ಥಾಪಿಸಲು ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಂದಾಗಿತ್ತು ಚೀನಾ ಏಪ್ರಿಲ್ ಇಪ್ಪತ್ತೆಂಟರಂದು ಲಾಂಗ್ ಮಾರ್ಚ್ ಫೈ ಬಿ ಅನ್ನುವ ಒಂದು ರಾಕೆಟನ್ನು ಉಡಾವಣೆ ಮಾಡಿತು ಇದು ಮೂವತ್ತು ಮೀಟರ್ ಎತ್ತರವಿದ್ದು ಇಪ್ಪತ್ತೆರಡು ಟನ್ ತೂಕವಿದೆ ಸ್ಪೇಸ್ ಸ್ಟೇಷನ್ನ ಅತಿ ಮುಖ್ಯವಾದ ಭಾಗ ಕೋರ್ ಈ ರಾಕೆಟ್ ಆ ಕೋರ್ ಹೊತ್ತೊಯ್ಯುತ್ತಿತ್ತು ಆದರೆ ಈ ರಾಕೆಟ್ ತನ್ನ ಕಕ್ಷೆಗೆ ತಲುಪೋದಕ್ಕಿಂತ ಮುಂಚೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂದರೆ ಭೂಮಿಯಿಂದ ಇದನ್ನು ಕಂಟ್ರೋಲ್ ಮಾಡಲಾಗುತ್ತಿತ್ತು ಆದರೆ ಇದರ ಸಂಪರ್ಕ ಭೂಮಿಯಿಂದ ಕಟ್ಟಾಗಿದೆ ಆದ್ದರಿಂದ ಬಾಹ್ಯಾಕಾಶ ಕೇಂದ್ರದ ಅತಿ ಮುಖ್ಯ ಭಾಗವನ್ನು ಹೊತ್ತೊಯ್ಯುತ್ತಿರುವ ಈ ರಾಕೆಟ್ ಭೂಮಿಯ ಕಡೆಗೆ ಬೀಳಲು ಶುರುವಾಗಿದೆ ಇದು ಮೇ ಎಂಟನೇ ತಾರೀಕಿನಂದು ಭೂಮಿಯ ಅಟ್ಮಾಸ್ಫಿಯರ್ ಒಳಗೆ ಎಂಟರ್ ಆಗುತ್ತೆ ಇದು ಭೂಮಿಯ ಅಟ್ಮಾಸ್ಫಿಯರ್ ಒಳಗೆ ಎಂಟರ್ ಆದ ಮೇಲೆ ತಿಳಿಯಬಹುದು ಇದು ಎಲ್ಲಿ ಬೀಳುತ್ತೆ ಎಂದು ಆದರೆ ಅಲ್ಲಿಯವರೆಗೂ ಇದು ಯಾವ ಜಾಗದಲ್ಲಿ ಬಂದು ಬೀಳಬಹುದು ಅಂತ ಯಾರಿಗೂ ಐಡಿಯಾ ಇಲ್ಲ ಯುನೈಟೆಡ್ ಸ್ಟೇಟ್ಸ್ನ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಇದನ್ನು ಟ್ರ್ಯಾಕ್ ಮಾಡುತ್ತಲೇ ಇದೆ ಕಳೆದ ವರ್ಷವೂ ಸಹ ಇದೇ ರಾಕೆಟ್ನ ಸಣ್ಣ ಭಾಗಗಳು ಭೂಮಿಯ ಕಡೆಗೆ ಬಂದಿದ್ದವು ಆದರೆ ಅವುಗಳು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಬಿದ್ದಿದ್ವು ಆದರೆ ಈ ಬಾರಿಯ ರಾಕೆಟ್ ಬಹಳ ಭಾರವಾಗಿದೆ ಹಾಗೂ ಅತಿ ಹೆಚ್ಚು ಚಾನ್ಸ್ ಭೂಮಿಯ ಮೇಲೆ ಜನ ವಾಸಿಸುವ ಪ್ರದೇಶಗಳ ಮೇಲೆ ಬೀಳುವ ಆಶಂಕೆಗಳಿವೆ ಮೊದಲೇ ಚೀನಾದ ಕೊಡುಗೆಯಾಗಿರುವ ಕೊರೋನಾ ವೈರಸ್ನಿಂದ ಇಡೀ ವಿಶ್ವ ಕಂಗಾಲಾಗಿರುವಾಗ ಮತ್ತೊಂದು ತಲೆನೋವನ್ನು ಚೀನಾ ವಿಶ್ವಕ್ಕೆ ನೀಡಿದೆ ಸೊ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನೋಡೋದಕ್ಕೆ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಸೇಫಾಗಿರಿ ಸುಖವಾಗಿರಿ ಧನ್ಯವಾದ ನಮಸ್ತೆ